அண்ணா இங்கே ரெண்டல் பைக் இருக்காண்ணா ஊட்டியில்? கிடையாது கிடையாது. ரெண்டல் காரு எதுவுமே கிடையாது. ரெண்டல் கார் கிடையாது. ஓலோ, ஊபர், அப்புறம் ரெட் டாக்ஸி இதெல்லாம் எதுவுமே இங்கே ஓட்டக்கூடாது. ஓட்டுறதுக்கு விடவும் மாட்டோம் நாங்கள். ஓகே. நம்ம ಹಾಯ್ ಗಾಯ್ಸ್, ಇವತ್ತು ಟ್ರಿಪ್ ಲಾಸ್ಟ್ ಕೊನೆ ದಿನ. ನಾಲ್ಕು ದಿನದಿಂದ ಎಲ್ಲ ಸುತ್ತಿ ನೋಡಿ ಆಯ್ತು. ಸೊ ಇವತ್ತು ಲಾಸ್ಟ್ ದಿನ, ಟಾಯ್ ಟ್ರೈನ್ ಬುಕ್ ಮಾಡಿದ್ದಾರೆ. ಈಗ ಬ್ರೇಕ್ಫಾಸ್ಟ್ಗೆ ಬಿಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಡ್ರಾಪ್ ಇರುತ್ತೆ, ಪಿಕಪ್ ಮಾಡಿಕೊಂಡು ಮತ್ತೆ ಕೂನೂರು ಸೈಟ್ ಸೀನ್ ಸ್ಟಾರ್ಟ್ ಆಗುತ್ತೆ. ಸೈಟ್ ಸೀನ್ ಮುಗಿಸ್ಬಿಟ್ಟು ರಿಟರ್ನ್ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ ಗೈಸ್. ಗೈಸ್, ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಲೆಫ್ಟ್ ಅಲ್ಲಿ ಇರೋದು ಊಟಿ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್. ಇದರಿಂದ ಸ್ವಲ್ಪ ಮುಂದೆ ಹೋದ್ರೆ ಸರ್ಕಲ್ ಪಕ್ಕದಲ್ಲೇ ಇರೋದು ರೈಲ್ವೆ ಸ್ಟೇಷನ್ ಗೈಸ್. ಎಸ್ಪೆಷಲಿ ಕರ್ನಾಟಕ ಗಾಡಿಗಳಿಗೆ ಜಾಸ್ತಿ ಪಾರ್ಕಿಂಗ್ ತಗೊಳ್ತಾರೆ. ಬಂದವರು ಇದು ಹೊರಗಡೆನೆ ಅವ್ರನ್ನ ಇಳಿಸಿಬಿಡೋದು ಒಳ್ಳೇದು. ಗೈಸ್, ಇವಾಗ ಇಳಿಸಿಬಿಟ್ಟವ್ರನ್ನ. ಇನ್ನು ನೆಕ್ಸ್ಟ್ ಇಲ್ಲಿಂದ ನಾನು ಕೂನೂರು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅಲ್ಲಿ ಅವ್ರು ಬರ್ತಾರೆ, ಅವ್ರನ್ನ ಇಲ್ಲಿಂದ ಹೊರಡುವ ಥರ ಕಾಲ್ ಮಾಡೋಕ್ಕೆ ಹೇಳಿದ್ದೀನಿ. ಕಾಲ್ ಮಾಡಿದ ಮೇಲೆ ನಾನು ಮತ್ತೆ ಊಟಿಯಿಂದ ಹೊರಡಬೇಕು. ಹೊರಟು ಹೋಗುವಾಗ ಅಲ್ಲಿಂದ ವೀಡಿಯೋ ಮಾಡ್ತೀನಿ ಗೈಸ್. ಗೈಸ್, ಇವತ್ತು ಊಟಿಯಲ್ಲಿ ಸ್ವಲ್ಪ ವೀಕ್ ಡೇಸ್ ಅಲ್ವ, ಮಂಡೇ, ಹಂಗಾಗಿ ಸ್ವಲ್ಪ ರಶ್ ಕಡಿಮೆ ಇದೆ. ಅಷ್ಟಾಗಿ ರಶ್ ಇಲ್ಲ, ಟೂರಿಸ್ಟ್ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ. ಎಲ್ಲೋ ಒಂದೊಂದು ಗಾಡಿ ರೇರಾಗಿ ಸಿಗ್ತಾ ಉಂಟು ಅಷ್ಟೇ. ಇಲ್ಲಂತೇಳಿದರೆ ಈಗ ನಾನು ಹೋಗ್ತಿರೋ ಪ್ಲೇಸಲ್ಲಿ ಇಲ್ಲೆಲ್ಲ ಹೆವಿ ಜಾಮ್ ಆಗ್ತದೆ. ಕಡಿಮೆ ಅಂದ್ರೆ ಇಲ್ಲಿಂದ ಚೇರಿಂಗ್ ಕ್ರಾಸ್ ಹೋಗ್ಬೇಕಾದ್ರೆ ಅರ್ಧ ಗಂಟೆ ಆಗುತ್ತೆ, ಅಷ್ಟು ಜಾಮ್ ಇರುತ್ತೆ. ಇವತ್ತು ಅಷ್ಟಾಗಿ ಏನು ಕಾಣ್ತಾ ಇಲ್ಲ, ಒಳ್ಳೆ ಫ್ರೀ ಇದೆ ಇವತ್ತು ರೋಡು. ಇಲ್ಲಿ ಎಂಟರ್ಲಾಕ್ ಹಾಕಿದ್ದಾರೆ, ಬಟ್ ಏನು ಪ್ರಯೋಜನ ಇಲ್ಲ. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಡ್ಯಾಮೇಜ್. ಗೈಸ್, ಊಟಿಯಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಚಾಕ್ಲೇಟ್ ಟೀ ಮಾತ್ರ ಅಲ್ಲ, ಇಲ್ಲಿ ತುಂಬ ತರಕಾರಿ ಬೆಳೆಸ್ತಾರೆ. ಕ್ಯಾರೆಟ್ ಆಗಿರ್ಬೋದು, ಆಲೂಗಡ್ಡೆ, ಕ್ಯಾಬೇಜ್, ಮತ್ತೆ ತುಂಬ ವೆರೈಟಿ ತರಕಾರಿಗಳಂದ್ರೆ ಎಲ್ಲಾನು ಇಲ್ಲೇ ಬೆಳೆಸ್ತಾರೆ, ಇಲ್ಲಿಂದ ಹೊರಗಡೆನೂ ಹೋಗುತ್ತೆ. ಗೈಸ್, ಇಲ್ಲಿ ನಾನು ನೋಡಿದ ಪ್ರಕಾರ ಊಟಿ ಆಗಲಿ ಕೊಡೈಕಾನಲ್ ಆಗಲಿ ಒಂದು ಕಡೆನೂ ರೆಂಟಲ್ ಬೈಕ್ ಅನ್ನೋದಿಲ್ಲ. ಇಲ್ಲೇ ಲೋಕಲ್ ಡ್ರೈವರ್ ಯಾರಾದ್ರು ಸಿಕ್ಕಿದಾಗ ಅವ್ರ ಹತ್ರ ಕರೆಕ್ಟ್ ಆಗಿ ಡೀಟೇಲ್ ಕೇಳೋಣ ಇಲ್ಲಿ ಇದೆಯಾ ಇಲ್ವಾ ಅಂತ. ಯಾಕೆ ನಾನು ಸುಮಾರು ಕಡೆ ನೋಡಿದ ಪ್ರಕಾರ ಎಲ್ಲೂ ಒಂದು ರೆಂಟಲ್ ಬೈಕ್ ಕೂಡ ಕಂಡಿಲ್ಲ. ಹಾಗೆ ಕೇಳಿ ನೋಡು ಯಾರು ಲೋಕಲ್ ಡ್ರೈವರ್ ಸಿಗುವಾಗ ಇಲ್ಲಿ ಇದೆಯಾ ಏನು ಅಂತ. ಯಾಕೆಂದ್ರೆ ಮಡಿಕೇರಿಯಲ್ಲಿ ಅಷ್ಟು ತುಂಬಿ ತುಳುಕ್ತಾ ಇದೆ. ಸಪೋಸ್ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಯೂನಿಯನ್ ಎಷ್ಟು ಸ್ಟ್ರಾಂಗ್ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಗೈಸ್, ಇದು ಕೂನೂರು ರೈಲ್ವೆ ಸ್ಟೇಷನ್. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಗೈಸ್, ಇಲ್ಲಿ ಬಂದು ಕರ್ನಾಟಕ ಗಾಡಿ ಮತ್ತೆ ಕೇರಳ ಗಾಡಿಗೆ ಬಂದು ಪಾರ್ಕಿಂಗ್ ಜಾಸ್ತಿ ತಗೊಳ್ತಾರೆ, 80 ರೂಪಾಯಿ ತಗೊಳ್ತಾರೆ ಇಲ್ಲಿ. ಇದೇ ಲೋಕಲ್ ಗಾಡಿಗೆ ಆದ್ರೆ ಪಾರ್ಕಿಂಗ್ ಕಡಿಮೆ ತಗೊಳ್ತಾರೆ. ಸೊ ಇಲ್ಲಿ ಲೋಕಲ್ ಗಾಡಿಗಳ ಡ್ರೈವರ್ ಇದ್ದಾರೆ, ಇವ್ರ ಹತ್ರ ಕೇಳುವ ಇಲ್ಲಿ ಊಟಿಲಿ ರೆಂಟಲ್ ಬೈಕ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕೇಳೋಣ. ಅಲ್ಲಿ ಮುಂದೆ ಸಿಕ್ಕಿದ್ರೆ ಯಾರನ್ನಾದ್ರೂ ವಿಚಾರಿಸೋಣ. ಗೈಸ್, ಗೈಸ್, ಇಲ್ಲಿ ಬಂದ ಮೇಲೆ ಊಟಿಗೆ ಒಂದು ರೆಂಟಲ್ ಬೈಕ್ನ ನೋಡಿದೆ, ಬಟ್ ಇದು ಮೈಸೂರು ರಿಜಿಸ್ಟ್ರೇಷನ್ ಗಾಡಿ. ನೋಡ್ಬೋದು ಮೈಸೂರು ರೆಂಟಲ್ ಬೈಕ್, ಯಾರು ಬಂದಿರೋರು ಕಸ್ಟಮರು
ಒಬ್ರು ಸಿಕ್ಕರು ಇಲ್ಲಿ ಲೋಕಲಲ್ಲಿ, ಅವ್ರ ಹತ್ರ ಕೇಳೋಣ ಇಲ್ಲಿ ಊಟಿಯಲ್ಲಿ ಯೂನಿಯನ್ ಯಾವ ರೀತಿ ಸ್ಟ್ರಾಂಗ್ ಇದೆ, ಮತ್ತೆ ಇಲ್ಲಿ ರೆಂಟಲ್ ಬೈಕ್ ಇದೆಯಾ ಇಲ್ವಾ ಅಂತ ಕೇಳೋಣ, ರೆಂಟಲ್ ಕಾರ್ ಕೂಡ ಇದೆಯಲ್ಲ ಅಂತ ಕೇಳೋಣ. ಸೊ ಬನ್ನಿ ಗೈಸ್ ಕೇಳೋಣ. ಅಣ್ಣ ಹಿಂಗೆ ರೆಂಟಲ್ ಬೈಕ್ ಇರ್ಕಾಣ ಊಟಿಲ ಕಿಡಿಯಾದು, ರೆಂಟಲ್ ಕಾರ್ ರೆಂಟಲ್ ಕಾರ್ ಕಿಡಿಯಾದು, ஓலோ ஊபர் அப்புறம் ரிட்டாக்ஸி இதெல்லாம் எதுவுமே இங்கே ஓட்டக்கூடாது, ஓட்டுறதுக்கு விடவும் மாட்டோம் நாங்கள். ஓகே, நம்ம யூனியன்லேருந்து அந்த மாதிரி ஸ்டிச் பண்ணியிருக்காங்க. ரெண்டாவது அவங்க வந்தால் இங்கே டிராப்புக்கு மட்டும் தான் வர முடியும். ஓகே, இங்கே செக்ஷன்லாம் ஓட்ட முடியாது, செக்ஷன் ஓட்டினா இமிடியட்டாக அதுலேயே இருக்குது, நம்மளுக்கு அந்த ரெக்கார்ட்லேயே இருக்குது. ஓகே, அவங்களுக்கு பெர்மிட் கிடையாது. ஓகே, இது இதுக்கு முன்னாடி இது ரெண்டல் பைக் வந்திருந்ததா ஊட்டிக்கு? இதுக்கு முன்னாடி இருந்துச்சுங்க, அதுக்கப்புறம் ஸ்டிச் பண்ணி எல்லாம் பிடிச்சி ஆர்டிஓ ஆஃபீஸில் ஒப்படைச்சதுக்கு முன்னாடி அவங்க லைசன்ஸும் கிடையாது ரெண்டல் பைக் கொடுக்குறதுக்கு. இப்போ எல்லாமே பிராண்டு. ஓகே. ಸೊ ಗೈಸ್ ನೋಡಿದ್ರಲ್ಲ, ಇಲ್ಲಿ ಮೊದಲು ರೆಂಟಲ್ ಬೈಕ್ ಬಂದಿತ್ತು, ಬಂದ ಮೇಲೆ ಇಲ್ಲಿ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ, ಅಂದರೆ ಯೂನಿಯನ್ ಅಷ್ಟು ಸ್ಟ್ರಾಂಗ್ ಆಗಿದೆ, ಬಂದಮೇಲೆ ಇಲ್ಲಿ ಲೈಸೆನ್ಸೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಸೊ ಇದೇ ರೀತಿ ನಮ್ಮ ಕೊಡಗಲ್ಲಿ ಮಾಡಿದ್ರೂ ಆಗುತ್ತೆ, ರೆಂಟಲ್ ಬೈಕ್ಗಳು ತುಂಬಿ ಹೋಗಿದೆ, ಅದನ್ನ ಅಲ್ಲಿ ಕ್ಯಾನ್ಸಲ್ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ. ಯಾಕೆಂದರೆ ಅಲ್ಲಿ ತುಂಬ ಟ್ಯಾಕ್ಸಿ ಡ್ರೈವರ್ಗಳ ಜೀವನ ಆದಷ್ಟು ಸುಧಾರಿಸ್ಕೊಳ್ತದೆ ಇದು ಬ್ಯಾನ್ ಮಾಡೋದ್ರಿಂದ, ಯಾಕೆಂದರೆ ತುಂಬಾ ಕಷ್ಟ ಆಗ್ತಿದೆ ರೆಂಟಲ್ ಬೈಕ್ಗಳಿಂದಾಗಿ. ಈಗ ನೀವು ಇಲ್ಲಿ ಊಟಿಯಲ್ಲಿ ಆದ ರೀತಿ ಅದೇ ರೀತಿ ಕೊಡಗಲ್ಲಿ ಕೂಡ ಆದ್ರೇ ಭಾರಿ ಚೆಂದ ಇರುತ್ತೆ, ಟ್ಯಾಕ್ಸಿ ಡ್ರೈವರ್ಗಳು ಸ್ವಲ್ಪ ಜೀವನ ಮಾಡಲಿಕ್ಕೆ ಒಂದು ದಾರಿ ಆಗುತ್ತೆ. ಗೈಸ್ ಕೂನೂರು ರೈಲ್ವೆ ಸ್ಟೇಷನ್ ಬಂದಾಗ ಇಲ್ಲಿ ನಮ್ಮ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಬ್ಯಾಂಗ್ಳೂರವರು, ಟ್ಯಾಕ್ಸಿ ಓಡಿಸೋದು. ನಿಮ್ಮ ಹೆಸರು? ಸುಹೇಲ್. ಸುಹೇಲ್, ಕೂನೂರು ರೈಲ್ವೆ ಸ್ಟೇಷನ್ ಬಂದಾಗ ಇಲ್ಲಿ ಸಿಕ್ಕಿದ್ರು, ಹಿಂಗೆ ಮಾತಾಡ್ಕೊಂಡು ಇನ್ನು ಇವ್ರು ಕಸ್ಟಮರ್ನ ಬಿಟ್ಟಿದ್ದಾರೆ ಊಟಿಯಲ್ಲಿ, ಈಗ ಟ್ರೈನ್ ಬರಬೇಕು, ನಾನು ಕೂಡ ಕಸ್ಟಮರ್ನ ಬಿಟ್ಟಿದ್ದೀನಿ, ಟ್ರೈನ್ ಬಂದಮೇಲೆ ಇಲ್ಲಿಂದ ಪಿಕಪ್ ಮಾಡಿಕೊಂಡು ಸೈಟ್ ಸೀನ್ ಸ್ಟಾರ್ಟ್ ಆಗುತ್ತೆ. ಸೊ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ಟ್ರೈನ್ ಬಂತು ಇವಾಗ, ಕಸ್ಟಮರ್ ಅದರಲ್ಲಿದ್ದಾರೆ.